ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಅನ್ನೋಂತ ವಿಚಾರ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಯಾರು ಕೊಟ್ಟಿಲ್ಲ. ಅವರ ಐದು ಕ್ಷೇತ್ರಗಳು ಜನ್ಮ ತಾಳಿದಂತ ಕ್ಷೇತ್ರ ಆಗಿರ್ಬೋದು, ಅವರು ಏನು ಇಂಗ್ಲೆಂಡ್ನಲ್ಲಿ ಕಲಿತಂತ ಒಂದು ಕೋಣೆ ಇರ್ಬೋದು, ಅವರು ದೆಹಲಿಯಲ್ಲಿ ಕೊನೆ ಉಸಿರಿಡಿದಂಥ ಒಂದು ಮನೆ ಇರ್ಬೋದು, ನಾಗ್ಪುರದ ದೀಕ್ಷಾಭೂಮಿ ಇರ್ಬೋದು, ಎಲ್ಲನೂ ಪಂಚ ತೀರ್ಥಗಳು ತಿಳಿಯುತ್ತವೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ ಇವರು ಒಂದು ತಪ್ಪು ಅಷ್ಟೇ ಅಲ್ಲ, ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದಕ್ಕೆ ಬಿಜಾಪುರ ಕಿಡಿಗಡೆ ಹೇಳೋದು ಮುಸ್ಲಿಂ ಕಿಡಿಗಡೆಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದೆ. ಸರ್, ತುರುವೇಕೆರೆ ತುಮಕೂರಿನ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ. ನೋಡಿ ನಾಯ್ನ ಅದಕ್ಕೆ ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಜ್ಞೆ ಕೊಡೋದಿಲ್ಲ. ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭೆ ಚುನಾವಣೆಯವ್ರಿಗೆ ಅಟ್ಟೇ ಇರ್ತಾವೆ. ಲೋಕಸಭೆ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಬಾಲಕೃಷ್ಣ ಮಾಡ್ತೀವಿ ಮಾಲಕೃಷ್ಣ, ನೀವು ಒಂದು ವೇಳೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ. ರಾಯರೆಡ್ಡಿಯವ್ರು ಹೇಳ್ಯಾರ ಇದು ಭಾಳ ದೊಡ್ಡ ಹೊರೆ ಐತಿ ನಮ್ಮ ಸರ್ಕಾರ ರಾಜ್ಯಸಭೆ ಪಕ್ಷಕ್ಕೆ. ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆವರೆಗೂ ಮಾತ್ರ ಇರ್ತದೆ. ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರ. 10 ಕಿಲೋ ಕೊಡ್ತೀನಿ ಅಂತಿದ್ರು 5 ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ, 700 ಯುನಿಟ್ ಕೊಡ್ತೀನಿ ಅಂತಿದ್ರು. ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರಲ್ಲಿ 10% ಅಂತಾರೆ. ಹೀಗೆ 100 ಕಂಡೀಷನ್ ಹಾಕಿ ಇವತ್ತು ಏನು ಮಾಡ್ತಾ ಇದ್ದಾರೆ. ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಉಳಿದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ನಾಯಿನ ಶಿವಮೊಗ್ಗ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ತಾಯಿ ಹೃದಯದ ಪೂಜ್ಯ ತಂದೆಯವರು ಸಣ್ಣ ಮಗ ರಾಜ್ಯಾಧ್ಯಕ್ಷ, ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ. ಅವರು 3 ಮಂದಿ ಇದ್ದಾಗ ನಮ್ಮದೇ ಕೆಲಸ ಇದೆ. ಸರ್, ನಿರಾಳಿ ಅವರು ಪಂಚಮಸಾಲಿ ಶ್ರೀಗಳ ಬಗ್ಗೆ ವಾರ್ನಿಂಗ್ ಮಾಡಿದ್ದಾರೆ, ರಹಸ್ಯ ಬಿಚ್ಚಿಡ್ತೀನಿ ಆ ಥರ ಎಲ್ಲ ಮಾತಾಡಿದ್ದಾರೆ. ಯಾರ್ಯಾರ ರಹಸ್ಯ ಯಾರ್ಯಾರು ಎಲ್ಲ ರಹಸ್ಯ ಅದಕ್ಕೆ ಎಲ್ಲರೂ ನಿದ್ದೆ ಇರ್ತಿರ್ತಾರೆ ಅವೆಲ್ಲ ಅಂತ ಹಲ್ಕ ಮಾತಾಡೋ ಬಗ್ಗೆ ನಾನು ಶಿವಾಜಿ ಪಾಟೀಲ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಪಕ್ಷೇತರ ಸ್ಪರ್ಧೆ ಮಾಡಿ. ನಾನು ಅವ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ, ಅವನು ಉದ್ಯೋಗ ಅದು. ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವನು ಜೀವನ ಮಾಡ್ತಾನ. ಈ ಬಾಗಲಕೋಟಿಗೆ ಹೋಗಿ ನಿಂದ್ರಿಸ್ತಾನೆ ಮಗಳನ್ನ. ಬಾಗಲಕೋಟದಾಗ ಅವರು ನಾ ಹೇಳ್ತೀನಿ ಮತ್ತೆ ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ. ಶಿವಾನಂದ ಪಾಟೀಲ್ ಪಕ್ಷೇತರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ, ಅವಾಗ 3 ಲೋಕಸಭೆ ಆಗ್ತದೆ ಬಿಜಾಪುರ ಬಾಗಲಕೋಟೆ ಜನರಲ್ ಆಗ್ತದೆ. ಅವ್ರು ಗಂಡಸ್ಥಾನ ಇದ್ರೆ ಬಂದು ನಿಂದ್ರಿಸ್ತಾರೆ. ನಾವು ಎಸ್ ಸರ್, ಥ್ಯಾಂಕ್ ಯು ಸರ್.